ಸರ್ 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 ಬರೀ ಸರ್ 144 ಕೋಟಿಯಲ್ಲಿ 168 MCFT ನೀರನ್ನ ಎತ್ತಿ ನಾವು ಇವತ್ತು 54 ಕೆರೆಗಳನ್ನ ಈ ಯೋಜನೆ ಮುಖಾಂತರ ತುಂಬ್ತಾ ಇದ್ದೀವಿ. ಇದರಿಂದಾಗಿ ಕೆರೆಗಳಲ್ಲಿ ನೀರು ನಿಲ್ಲುತ್ತೆ, ಅಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಿ ರೈತರು ಏನಾದರೂ ಬೋರ್ ಮುಖಾಂತರ ಏನಾದರೂ ಕೆಲಸ ಮಾಡ್ಕೊಳ್ಳಿಕ್ಕೆ ನೀರು ಎತ್ತಿ ಹಾಕ್ಕೊಂಡು ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಮೇಜರ್ ಇರಿಗೇಷನ್ಗೆ ಸ್ಕೋಪ್ ಇದೆ ಅನ್ನೋ ಕಾಲ ಇತ್ತು. ಮತ್ತು ಅದಕ್ಕಿಂತ ನಾವು ಮೈನರ್ ಇರಿಗೇಷನಲ್ಲಿ ಏನು ಕೆರೆಗಳು ತುಂಬ್ತಾ ಇದ್ದೀವಿ, ಎಲ್ಲೆಲ್ಲಿ ನೀರು ಲಭ್ಯ ಇದೆ ಆ ನೀರನ್ನು ಡೈವರ್ಟ್ ಮಾಡ್ತಿದ್ದೀವಿ. ಇದು ನಿಜವಾಗಿ ಭಾಳ ಉಪಕಾರಿಯಾದಂಥ ಕೆಲಸ ಅಂತೇಳಿ ನಾನು ಭಾವಿಸಿ ಭಾಳ ಹರ್ಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ. ಯೋಜನೆ ಯಾವ ಕಾಲ ಯಾರ ಕಾಲದಲ್ಲಿ ಆಗಿದೆ? ಪುಟ್ಟರಾಜ್ ಅವ್ರ ಕಾಲದಲ್ಲಿ 18-19 ಇಸ್ವಿನಲ್ಲಿ ಅವರು ಮಿನಿಸ್ಟರ್ ಆದಾಗ ಆಗಿದೆ. ನಾನು ಅದನ್ನು ಮುಂದಕ್ಕೆ ತಗೊಂಡೋಗಿದ್ದೆ. ಹೋಗ್ಬೇಕಾಗಿದೆ, ಅದನ್ನೇ ಹೇಳಿದೆ. ಅಮಿತ್ ಶಾ ಸಾಹೇಬರು ಬರ್ತಾವ್ರೆ, ನಾವೆಲ್ಲ ದೇವನಹಳ್ಳಿ ಹತ್ರ ಹೋಗಿ ಅವ್ರ ಜೊತೆ ಜಾಯಿನ್ ಆಗಬೇಕು, ಅದಕ್ಕೆ ಸ್ವಲ್ಪ ಬೇಗ ಹೊರಟೆ. ನಾವು ಈ ರಾಜ್ಯದಲ್ಲಿ ಸರ್ಕಾರ ಮತ್ತೆ ಮಾಡಲೇಬೇಕು ಅಂತ ಅವ್ರದ್ದೆಲ್ಲ ಆಟ ಇದೆ, ನಮ್ಮದು ಅದ್ರ ಜೊತೆಗೆ ಸಹಕಾರ ಇದೆ. ಬರ್ತಾ ಇರ್ತಾರೆ, ನಾವು ಉಪಯೋಗಿಸ್ಕೋತೀವಿ ಅವ್ರನ್ನ.